ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಹಾಗೂ ಇಂದಿನ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದ ಮೂಲ ವಿಷಯಕ್ಕೂ ಹೋಗೋದಕ್ಕಿಂತ ಮುಂಚೆ ಹಾಗೆ ನಿಮ್ಮತ್ರೊಂದು ಪ್ರಶ್ನೆ, ಪ್ರೀತಿ ಅಂದ್ರೇನು? ಬಹುತೇಕ ಈ ಪ್ರಶ್ನೆಗೆ ಜಗತ್ತಲ್ಲಿರೋ ಯಾರಿಗೂ ಕೂಡ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರೀತಿ ಅನ್ನೋದೇ ಆ ಥರ, ಅದೊಂದು ರೀತಿ ಹಲವಾರು ಭಾವನೆಗಳ ಸಮ್ಮಿಶ್ರಣ. ಆ ಭಾವನೆಗಳಲ್ಲಿ ಕೇರಿಂಗ್ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಪ್ರೊಟೆಕ್ಟಿವ್ನೆಸ್ ಅಂತ ಏನು ಹೇಳ್ತೀವಿ ಅದು ಇರ್ಬೋದು, ಈ ಥರ ಯಾವುದೋ ಒಂದು ಇರ್ಬೋದು ಅಥವಾ ಹಲವಾರು ಭಾವನೆಗಳಿರ್ಬೋದು. ಪ್ರೀತಿ ಒಂದು ದೊಡ್ಡ ಸಮುದ್ರ ಥರ. ಪ್ರೀತಿಯಲ್ಲಿ ಹಲವಾರು ವಿಧಗಳಿವೆ. ಅಪ್ಪ ಅಮ್ಮನ ಮೇಲೆ ಮಕ್ಕಳಿಗಿರೋ ಪ್ರೀತಿ, ಮಕ್ಕಳ ಮೇಲೆ ಅಪ್ಪ ಅಮ್ಮನಿಗಿರೋ ಪ್ರೀತಿ, ಅಣ್ಣನ ಮೇಲೆ ತಮ್ಮನಿಗಿರೋ ಪ್ರೀತಿ, ಈ ಥರ ಹಲವಾರು ವಿಧ. ನಾವಿವತ್ತು ಸಾಮಾನ್ಯ ಅರ್ಥದಲ್ಲಿ ಪ್ರೀತಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಹುಡುಗ ಹುಡುಗಿ ಪ್ರೀತಿ. ಅದೇ ಪ್ರೀತಿ ಬಗ್ಗೆ ಮಾತಾಡ್ತೀವಿ, ಹೇಗೆ ಹುಟ್ಟುತ್ತೆ, ಏನೇನಾಗುತ್ತೆ, ಬ್ರೇಕಪ್ಗಳು ಏನಕ್ಕಾಗುತ್ತೆ, ಕೊನೆಗೆ ಏನಾಗುತ್ತೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರೀತಿಯ ಮೊದಲನೇ ಹಂತ ಅಂತ ನಾವು ಯಾವುದನ್ನು ಕರಿಬೋದು ಅಂದರೆ, ಏನು ನಾವು ಲವ್ ಎಟ್ ಫಸ್ಟ್ ಸೈಟ್ ಅಂತೀವಿ, ಅದು ಈ ಲವ್ ಎಟ್ ಫಸ್ಟ್ ಸೈಟಲ್ಲಿ ಹುಡುಗ ಅಥವಾ ಹುಡುಗಿ ಯಾರನ್ನೂ ಫಸ್ಟ್ ನೋಡಿದ ತಕ್ಷಣ ಮೊದಲ ನೋಟದಲ್ಲೇ ಆಕರ್ಷಿತರಾಗೋದು. ಆತನ ದೈಹಿಕ ಚೆಲುವು ಅಥವಾ ಆಕೆಯ ದೈಹಿಕ ಚೆಲುವು, ವಾಯ್ಸ್ ಇಲ್ಲ ನಡವಳಿಕೆ, ಈ ಥರ ಯಾವುದೋ ಕಾರಣದಿಂದ ಮೊದಲ ನೋಟದಲ್ಲಿ ಪ್ರೀತಿ ಆಗೋದು. ಇದನ್ನೆಲ್ಲ ನಾವು ಅನುಭವಿಸಿರ್ತೀವಿ, ಫೀಲ್ ಮಾಡಿರ್ತೀವಿ. ಅವರು ಹತ್ರ ಬಂದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಹೊಟ್ಟೆಯೊಳಗೆ ಹೆಗ್ನ ಓಡಾಡ್ದಂಗಾಗೋದು, ಈ ಥರ ಹಲವಾರು ಭಾವನೆಗಳು. ಮೂವೀಸಲ್ಲೂ ಕೂಡ ಇದನ್ನೇ ತೋರಿಸ್ತಾ ಇರ್ತಾರೆ, ಲವ್ ಎಟ್ ಫಸ್ಟ್ ಸೈಟ್, ಲವ್ ಎಟ್ ಫಸ್ಟ್. ಆದರೆ ಸೈಂಟಿಫಿಕ್ ಆಗಿ ಹೇಳಬೇಕಂದ್ರೆ ಇದು ಲವ್ ಎಟ್ ಫಸ್ಟ್ ಸೈಟೇ ಅಲ್ಲ, ಇದು ಲಸ್ಟ್ ಎಟ್ ಫಸ್ಟ್ ಸೈಟ್. ಅಂದರೆ ಮೊದಲ ನೋಟದ ಪ್ರೀತಿ ಅಲ್ಲ, ಮೊದಲ ನೋಟದ ಕಾಮ ಅಂತ. ನೀವೆಲ್ಲ ಗಮನಿಸಿರ್ಬೋದು, ಈ ಪ್ರೀತಿ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂದರೆ, ಈ ಲವ್ ಎಟ್ ಫಸ್ಟ್ ಸೈಟ್ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂದರೆ, ಟೀನೇಜ್ಗಳಲ್ಲಿ. ಟೀನೇಜ್ಗಳಲ್ಲಿ ಮೊದಲು ಮೊದಲಾಗಿ ನಮ್ಮ ದೇಹ ಟೆಸ್ಟೋಸ್ಟಿರಾನ್ ಮತ್ತು ಈಸ್ಟ್ರೋಜನ್ ಎನ್ನುವಂಥ ಎರಡು ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಗಳನ್ನ ಸೆಕ್ಸ್ ಹಾರ್ಮೋನ್ಸ್ ಅಂತ ಕೂಡ ಕರೀತಾರೆ. ಅಂದರೆ ದೈಹಿಕ ಆಕರ್ಷಣೆಯನ್ನು ಹುಟ್ಟಿಸುವಂಥ ಹಾರ್ಮೋನ್ಗಳು ಲವ್ ಎಟ್ ಫಸ್ಟ್ ಸೈಟಲ್ಲಿ ಆಗೋದು ಇದೆ. ಈ ಸಂದರ್ಭದಲ್ಲಿ ಮೆದುಳು ದೇಹಕ್ಕೆ ಸೂಚನೆ ಕೊಟ್ಟು ಈ ಹಾರ್ಮೋನ್ಗಳ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಗಳೇ ಹಾರ್ಟ್ ಬೀಟ್ ಜಾಸ್ತಿ ಆಗಕ್ಕೆ ಅಥವಾ ಬೇರೆ ಏನೋ ಒಂಥರ ವಿಶೇಷ ರೀತಿಯಲ್ಲಿ ಫೀಲ್ ಆಗಕ್ಕೆ ಕಾರಣ ಆಗೋದು. ಇದು ಪ್ರೀತಿಯ ಮೊದಲನೇ. ಅದೇ ರೀತಿ ಹಾರ್ಮೋನ್ಗಳು ಪ್ರಪೋಸ್ ಮಾಡೋಕ್ಕೆ, ಅವ್ರ ಹತ್ರ ಮಾತಾಡೋಕ್ಕೆ ಧೈರ್ಯ ತಂದುಕೊಡುತ್ತೆ. ಮತ್ತು ಅವ್ರ ಹತ್ರ ಬಂದಾಗ ಏನೋ ಒಂಥರ ಫೀಲ್ ಆಗೋತ್ತರ, ಏನೋ ಒಂಥರ ಹೆದರಿಕೆ ಆಗೋದು ಅಥವಾ ನರ್ವಸ್ನೆಸ್ ಜಾಸ್ತಿ ಆಗೋತ್ತರ, ಅದೆಲ್ಲ ಆಗೋದು ಈ ಹಾರ್ಮೋನ್ಗಳ ಕಾರಣದಿಂದಾಗಿನೇ. ಇನ್ನು ಲವ್ನ ಸೆಕೆಂಡ್ ಸ್ಟೇಜ್, ಈ ಹಂತದಲ್ಲಿ ನಿಜವಾದ ಪ್ರೀತಿ ಶುರುವಾಗುತ್ತೆ. ಅಂದರೆ ಮೊದಲ ಹಂತದಲ್ಲಿ ಏನಿರುತ್ತೆ, ಅದೊಂಥರ ಅಟ್ರಾಕ್ಷನ್ ಅಷ್ಟೇ. ಈ ಸ್ಟೇಜನ್ನು ಕೂಡ ಅಟ್ರಾಕ್ಷನ್ ಸ್ಟೇಜ್ ಅಂತಲೇ ಕರೀತಾರೆ. ಆದರೂ ಸಹ ಇಲ್ಲಿ ಏನಾಗುತ್ತೆ ಅಂದರೆ, ಆಲ್ರೆಡಿ ಪ್ರಪೋಸ್ ಮಾಡಿರ್ತಾರೆ, ಒಬ್ರಿಗೊಬ್ರು ಮಾತಾಡೋಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿ ಪ್ರೀತಿ ಅನ್ನೋದು ಒಂದು ಜಗತ್ತಾಗಿ ಬದಲಾಗುತ್ತೆ. ಪ್ರೇಮಿಗಳಿಗೆ ಪ್ರೀತಿನ ಬಿಟ್ಟು ಬೇರೆ ಜಗತ್ತೇ ಇರಲ್ಲ, ಪ್ರೀತಿನೇ ಒಂದು ಜಗತ್ತು ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಾರೆ. ನಾವೇ ನೋಡ್ಬೋದು, ಇಲ್ಲ ನಾವೇ ಮಾಡಿರ್ತೀವಿ. ಕೆಲವೊಂದ್ಸಲಿ ಬೆಳಗಿಂದ ಸಂಜೆವರೆಗೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ, ಪಾರ್ಕು ಥಿಯೇಟ್ರು ಅಂತ ಸುತ್ತಾ ಇರ್ತಾರೆ. ಅಂದರೆ ಸಾಕಷ್ಟು ಸಮಯ ಒಟ್ಟಿಗೆ ಕಾಲ ಕಳೀಲಿಕ್ಕೆ ಇಷ್ಟಪಡ್ತಾ ಇರ್ತಾರೆ. ಇನ್ನೊಂದು ವಿಷಯ, ಈ ಲವ್ ಇಸ್ ಬ್ಲೈಂಡ್ ಅಂತೆಲ್ಲ ಕರೀತಾರಲ್ಲ, ಅದೆಲ್ಲ ಈ ಹಂತದಲ್ಲೇ ಪ್ರೂವ್ ಆಗೋದು. ಅಂದರೆ ಅವರಿಗೆ ಪ್ರೀತಿ ಬಿಟ್ಟು ಬೇರೆ ಏನು ಕಾಣ್ತಾನೆ ಇರಲ್ಲ. ಅದೇ ರೀತಿ ಅತಿ ಹೆಚ್ಚು ಬ್ರೇಕಪ್ಗಳು ಕೂಡ ನಡೆಯೋದು ಇದೇ ಹಂತದಲ್ಲಿ. ಯಾಕಂದರೆ ಇಲ್ಲಿ ಒಬ್ರಿಗೊಬ್ರು ಸಾಕಷ್ಟು ಸಮಯನ ತೊಡಗಿಸ್ಕೊಳ್ಳೋದ್ರಿಂದ ಅವರಿಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಂದರೆ ಅವನ ಬಗ್ಗೆ ಅವಳಿಗೆ, ಅವಳ ಬಗ್ಗೆ ಅವನಿಗೆ, ಎಲ್ಲ ಚೆನ್ನಾಗಿ ತಿಳ್ಕೊಳ್ತಾರೆ. ಇನ್ ಕೇಸ್ ಇಲ್ಲಿ ಮೆದುಳಿಗೆ ಇವ್ರು ನಮಗೆ ಮ್ಯಾಚ್ ಆಗಲ್ಲ ಅಥವಾ ಇತನ ಅಭಿರುಚಿಗಳು ನನಗೆ ಹೊಂದ್ಕೊಳ್ಳಲ್ಲ ಅಂತ ಗೊತ್ತಾದರೆ ಅಲ್ಲೇ ಬ್ರೇಕಪ್ಗಳು ನಡೆಯೋದು. ನಿಜ ಹೇಳಬೇಕಂದ್ರೆ ಈ ಪ್ರೀತಿ ಅನ್ನೋದು ನಮ್ಮ ಮೆದುಳು ನಡೆಸೋ ಒಂದು ಕ್ರಿಯೆ. ಮ್ಯಾಚ್ ಮಾಡ್ತಾ ಇರುತ್ತೆ, ಅವನು ಮ್ಯಾಚ್ ಆಗ್ತಾನ, ಇವಳು ಮ್ಯಾಚ್ ಆಗ್ತಾಳ ಅಂತ. ಹಾಗಾದರೆ ಪ್ರೀತಿಯ ಸೆಕೆಂಡ್ ಸ್ಟೇಜಲ್ಲಿ ಯಾಕೆ ಈ ಪ್ರೇಮಿಗಳು ಪ್ರೀತಿನೇ ಜಗತ್ತು ಅಂತ ತಿಳ್ಕೊಳ್ತಾರೆ ಅಥವಾ ಬರೀ ಪ್ರೀತಿಯಲ್ಲೇ ಇರ್ತಾರೆ ಅಂದರೆ, ಈ ಹಂತದಲ್ಲಿ ಮೆದುಳು ಮತ್ತೆ ಡೋಪಮೈನ್ ಮತ್ತು ನೊರಾನೆಫ್ರೈನ್ ಎಂಬಂಥ ಎರಡು ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಗಳನ್ನ ಹ್ಯಾಪಿ ಹಾರ್ಮೋನ್ಸ್ ಅಂತ ಕೂಡ ಕರೀತಾರೆ. ಹೇಗಿರುತ್ತೆ ಅಂದರೆ, ಈ ಹಂತದಲ್ಲಿ ಪ್ರೇಮಿಗಳು ಒಬ್ಬ ವ್ಯಕ್ತಿ ಮಾದಕ ದ್ರವ್ಯನ ತಗೊಂಡಾಗ ಹೇಗಿರ್ತಾನೋ ಅದೇ ಥರ, ಅಂದರೆ ಆತನದೇ ಆದ ಒಂದು ಸಪ್ರೇಟ್ ಲೋಕದಲ್ಲಿ ಬದುಕ್ತಾ ಇರ್ತಾನೆ, ಕಾಲ್ಪನಿಕ ಜಗತ್ತನ್ನೇ ಸೃಷ್ಟಿಸ್ಕೊಳ್ತಾನೆ. ಉದಾಹರಣೆಗೆ ಪರಿಚಯ ಆಗಿ 2 ದಿನ ಆಗಿರುತ್ತಷ್ಟೇ, ಅಷ್ಟರಲ್ಲಾಗಲೇ ಅವ್ರು ಮದುವೆ ಆಗಿ ಮಕ್ಕಳಾಗಿ ಸಂಸಾರ ನಡೆಸ್ತಿರೋ ರೀತಿ ಕನಸುಗಳನ್ನೆಲ್ಲ ಕಾಣ್ತಾ ಇರ್ತಾರೆ. ಇದೇ ಪ್ರೀತಿಯ ಎರಡನೇ ಹಂತ. ಈ ಹಂತದಲ್ಲಿ ಪ್ರೀತಿ ಅನ್ನೋದು ತುಂಬ ಬೆಳವಣಿಗೆ ಆಗಿರುತ್ತೆ. ಅಂದರೆ ಅವರಿಬ್ರು ಸಾಕಷ್ಟು ಆ ಕಡೆ ಈ ಕಡೆ ತಿಳ್ಕೊಂಡಿರ್ತಾರೆ, ಒಬ್ಬರ ಅಭಿರುಚಿಗಳು ಇನ್ನೊಬ್ಬರ ಅಭಿರುಚಿಗಳು ಎಲ್ಲ ಗೊತ್ತಿರುತ್ತೆ. ಅದೇ ರೀತಿ ಒಬ್ರನ್ನೊಬ್ರು ಇಂಪ್ರೆಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಇರೋ ಡ್ರೆಸ್ ಹಾಕೋದು ಅಥವಾ ಅವ್ರಿಗೆ ಇಷ್ಟ ಇರೋ ರೀತಿ ತಾವು ರೆಡಿಯಾಗಿ ಹೋಗೋದು ಮೀಟ್ ಆಗುವಾಗ, ಈ ಥರ.
ಇನ್ನು ಪ್ರೀತಿಯ ಮೂರನೇ ಹಂತ. ಈ ಹಂತವನ್ನು ಲಾಂಗ್ ಲಾಸ್ಟಿಂಗ್ ಸ್ಟೇಜ್ ಆಫ್ ಲವ್ ಅಂತ ಕೂಡ ಕರೀತಾರೆ. ಈ ಹಂತದಲ್ಲಿ ಫಸ್ಟ್ ಸ್ಟೇಜ್ ಲಸ್ಟ್, ಸೆಕೆಂಡ್ ಅಟ್ರಾಕ್ಷನ್, ಈ ಎರಡು ಹಂತಗಳನ್ನ ದಾಟಿ ಈ ಹಂತನ ಅಟ್ಯಾಚ್ಮೆಂಟ್ ಅಂತ ಕೂಡ ಕರೀತಾರೆ. ಈ ಹಂತದಲ್ಲಿ ಪ್ರೇಮಿಗಳು ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಅವನ ಇಷ್ಟಗಳೇನಿದೆಯೋ ಅದು ಅವನ ಇಷ್ಟಗಳಾಗೇ ಇರ್ತಾರೆ. ಇವನ ಇಷ್ಟ ಏನಿದೆ ಅದು ಇವನ ಇಷ್ಟ. ಯಾರು ಒಬ್ಬರನ್ನೊಬ್ಬರು ಇನ್ಫ್ಲುಯೆನ್ಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಲ್ಲ. ದೂರ ಇದ್ದರೂ ಕೂಡ ತುಂಬ ಪ್ರೀತಿಸ್ತಾ ಇರ್ತಾರೆ. ಅದೇ ರೀತಿ ಸಾಕಷ್ಟು ಪ್ರಬುದ್ಧರಾಗಿರ್ತಾರೆ, ತೀರ್ಮಾನಗಳನ್ನ ತಗೊಳ್ಳೋ ಸಾಮರ್ಥ್ಯ ಇರುತ್ತೆ. ಇಲ್ಲಿ ತಮ್ಮ ಸಂಬಂಧನ ಮತ್ತೊಂದು ಹಂತಕ್ಕೆ ತಗೊಂಡೋಗೋ ತೀರ್ಮಾನಕ್ಕೆ ಬರ್ತಾರೆ. ಒಬ್ರನ್ನೊಬ್ರು ಅವಲಂಬಿಸಿ ಬದುಕೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅಂದರೆ ಮದುವೆ ಆಗೋಣ ಅನ್ನೋದು. ಏನು ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡ್ತೀವಿ, ಅವರೆಲ್ಲ ಇದೇ ಹಂತವನ್ನು ದಾಟಿ ಬಂದಿರೋರು ಅಥವಾ ಇವಾಗಲೂ ಇದೇ ಹಂತದಲ್ಲಿ ಇರೋರು. ಬರೀ ಮದುವೆ ಆಗೋದಷ್ಟೇ ಅಲ್ಲ, ಮದುವೆ ಆದ್ಮೇಲೆ ಕೂಡ ಲವ್ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಈ ಹಂತನೇ. ಈ ಹಂತಕ್ಕೆ ಕಾರಣ ಅಂದ್ರೆ ಏನು? ಮತ್ತೆ ಅದೇನಿದ್ರು ಆಕ್ಸಿಟೋಸಿನ್ ಮತ್ತು ವ್ಯಾಸ್ಪರೋಸಿನ್ ಎಂಬ ಎರಡು ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಬ್ರಿಗೊಬ್ಬರು ಅವಲಂಬಿಸಿ ಬದುಕೋ ತೀರ್ಮಾನಕ್ಕೆ ಬರೋಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೂಡ ನಾವೇನು ಪ್ರೀತಿ ಅನ್ನುವಾಗ ಇದೆಲ್ಲ ಮನಸ್ಸಿನ ವಿಷಯ ಯಾರಿಗೂ ಅಂದರೆ ತುಂಬ ಭಾವನಾತ್ಮಕವಾಗಿ ಹೇಳ್ಬಿಡ್ತೀವಿ. ಈಗ ಬ್ರೇಕಪ್ ಆದಾಗ ಅಥವಾ ಏನೋ ಯಾವುದು ಮನೆಯವರು ಅಪೋಸ್ ಮಾಡಿದಾಗ ಎಲ್ಲ ಇದೆಲ್ಲ ಮನಸ್ಸಿನ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ತುಂಬ ಭಾವನಾತ್ಮಕ ಆಗಿಬಿಡ್ತೀವಿ. ಅವ್ರು ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲ ಆ ಕಡೆ ಈ ಕಡೆ ಹಲ್ಲೆ ಮಾಡೋದು, ಕೊಲೆ ಅಂತ ಕೂಡ ತಲುಪುತ್ತೆ. ನಾವು ಇದನ್ನೆಲ್ಲ ಸೈನ್ಸ್ ತಳಹದಲ್ಲಿ ನೋಡಿದ್ರೆ, ವೈಜ್ಞಾನಿಕವಾಗಿ ನೋಡಿದ್ರೆ ಅದೆಷ್ಟೋ ಅವಾಂತರಗಳನ್ನ ಅನಾಹುತಗಳನ್ನ ತಪ್ಪಿಸ್ಬೋದು ಅಲ್ವಾ? ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.